ಸಿನಿಮಾ ಸುದ್ದಿ ನಟಿ ರಶ್ಮಿಕಾ ಮಂದಣ್ಣ ಸಾಕಷ್ಟು ಬ್ಯುಸಿ ಆಗ್ತಾ ಇದ್ದಾರೆ ಕೆಲವೊಂದಿಷ್ಟು ಸಿನಿಮಾಗಳಿಂದ ಹೊರಗಡೆ ಹೋದರು ಅವ್ರಿಗೆ ಗೇಟ್ ಪಾಸ್ ಕೊಟ್ಟರು ಸಿನಿಮಾಗಲಿಲ್ಲ ನಟಿ ರಶ್ಮಿಕಾಗೆ ಹಾಗೆ ಹೀಗೆ ಅಂತೆಲ್ಲ ಸುದ್ದಿ ಆಗ್ತಾ ಇತ್ತು ಬಟ್ ಅದೆಲ್ಲವೂ ಸುಳ್ಳು ಟೈಮ್ ಕೊಡೋಕ್ಕಾಗ್ತಿಲ್ಲ ಸಿನಿಮಾಗಳಿಗೆ ಅಷ್ಟು ಸಿನಿಮಾಗಳಿದ್ದಾವೆ ಹಾಗಾಗಿ ಕಾಲ್ ಶೀಟ್ ಕೊಡೋಕ್ಕಾಗ್ತಿಲ್ಲ ಅನ್ನೋದು ರಶ್ಮಿಕಾ ಅವರ ಮಾತುಗಳು ಅದಕ್ಕೆ ತಕ್ಕಂತೆ ಅವ್ರಿಗೆ ಮತ್ತೊಂದು ತಮಿಳು ಸಿನಿಮಾಗೆ ಸಹಿ ಮಾಡಿದ್ದಾರೆ ಅದು ಕೂಡ ಧನುಷ್ ಅವ್ರ ಜೊತೆ ಈಗ ನಟಿ ರಶ್ಮಿಕಾ ಮಂದಣ್ಣ ನಟಿಸ್ತಾ ಇದ್ದಾರೆ ಧನುಷ್ ಅಭಿನಯದ ಐವತ್ತೊಂದನೇ ಸಿನಿಮಾಗೆ ನಟಿಯಾಗಿ ರಶ್ಮಿಕಾ ಮಂದಣ್ಣ ಆಯ್ಕೆ ಆಗಿದ್ದಾರೆ ಇನ್ನೂ ಇದಕ್ಕೆ ಹೆಸರಿಕ್ಕಿಲ್ಲ ಲೇಟೆಸ್ಟ್ ಸೇರ್ಪಡೆ ಡಿ ಫಿಫ್ಟಿ ಒನ್ ಧನುಷ್ ನಟನೆಯ ಐವತ್ತೊಂದನೇ ಸಿನಿಮಾ ಹಾಗಾಗಿ ಟೆಂಟಿಟಿವ್ ಆಗಿ ಸಿನಿಮಾಗೆ ಡಿ ಫಿಫ್ಟಿ ಒನ್ ಅಂತ ಕರೀಲಾಗ್ತಾ ಇದೆ ರಶ್ಮಿಕಾ ಈ ಸಿನಿಮಾದ ನಾಯಕಿ ಈ ವಿಚಾರವನ್ನು ಈ ಖುಷಿ ವಿಚಾರವನ್ನು ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಹಂಚಿಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳಿಗೆ ಈ ಗುಡ್ ನ್ಯೂಸ್ ಕೊಟ್ಟಿದ್ದು ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಡಿ ಫಿಫ್ಟಿ ಒನ್ ಸಿನಿಮಾದಲ್ಲಿ ಧನುಷ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಗೆಟನ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಹಿಂದೆ ತಮಿಳಿನ ಕಾರ್ತಿ ನಟನೆಯ ಸುಲ್ತಾನ್ ಮತ್ತು ವಿಜಯ್ ನಟನೆಯ ವಾರಿಸು ಸಿನಿಮಾದಲ್ಲಿ ರಶ್ಮಿಕಾ ಆ್ಯಕ್ಟ್ ಮಾಡಿದರು ಈಗ ರಶ್ಮಿಕಾ ಮತ್ತೊಂದು ತಮಿಳ್ ಸಿನಿಮಾದಲ್ಲಿ ಧನುಷ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಧನುಷ್ ಈಗ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲಿ ಫುಲ್ ಆಗಿದ್ದಾರೆ ಶಿವರಾಜ್ ಕುಮಾರ್ ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದಾದ ಮೇಲೆ ಐವತ್ತನೇ ಸಿನಿಮಾ ಮಾಡ್ತಾರೆ ಧನುಷ್ ಅದಾದಮೇಲೆ ಐವತ್ತೊಂದನೇ ಸಿನಿಮಾ ಸೆಟ್ ಇರುತ್ತೆ ತೆಲುಗಿನ ಖ್ಯಾತ ನಿರ್ದೇಶಕ ಶೇಖರ್ ಕಮುಲ ಡಿ ಫಿಫ್ಟಿ ಒನ್ ಸಿನಿಮಾದ ನಿರ್ದೇಶಕರು ವೆಂಕಟೇಶ್ವರ ಸಿನಿಮಾಸ್ ಮತ್ತು ಒಮಿಗೋಸ್ ಕ್ರಿಯೇಷನ್ಸ್ ಬ್ಯಾನರ್ನಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಸದ್ಯಕ್ಕೆ ಧನುಷ್ ಮತ್ತು ರಶ್ಮಿಕಾ ಮಂದಣ್ಣ ಇಬ್ಬರೇ ಗೊತ್ತಾಗಿರೋದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿರ್ತಕ್ಕಂಥ ಕಲಾವಿದರು ಇನ್ನಷ್ಟು ಮಾಹಿತಿ ಬೇಕಾಗಿದೆ ಸದ್ಯಕ್ಕೆ ರಶ್ಮಿಕಾ ಮಂದಣ್ಣ ಬಾಲಿವುಡ್ನಲ್ಲಿ ರಣಬೀರ್ ಕಪೂರ್ ಆ್ಯಕ್ಟ್ ಮಾಡಿರ್ತಕ್ಕಂಥ ಅನಿಮಲ್ ಸಿನಿಮಾದ ಬಿಡುಗಡೆಗೆ ಸಜ್ಜಾಗ್ತಿದ್ದಾರೆ ಈಗಾಗಲೇ ಸಖತ್ತು ಟ್ರೀಟರ್ ಮತ್ತು ಟ್ರೈಲರ್ ಸಕತ್ ಕುತೂಹಲಕ್ಕೆ ಕಾರಣ ಆಗ್ತಾಯಿದೆ ನೋಡ ಸದ್ಯಕ್ಕಂತೂ ಫುಲ್ ಬಿಸಿ ಆಗಿದ್ದಾರೆ ರಶ್ಮಿಕಾಂ ಅನ್ನ ಸಿನಿಮಾಗ್ಲಿಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ಲ ಸಿನಿಮಾ ತೆಲುಗು ತಮಿಳು ಹಿಂದಿಯಲ್ಲೂ ಕೂಡ ಫುಲ್ ಆಗಿದ್ದಾರೆ ಕನ್ನಡ ಒಂದು ಬಿಟ್ಟು ಅಷ್ಟೇ ಎಂದಿನ